ಹಲವು ಅನುಮಾನಕ್ಕೆ ಕಾರಣವಾಯಿತು ಕಾಲ್ನಡಿಗೆ ಮೂಲಕ ಹೊರಟಿದ್ದ ಕಾರ್ಮಿಕನ ಸಾವು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಖಾನಾಪುರ್ನಿಂದ ಜಾರ್ಖಂಡ್ಗೆ ಕಾಲ್ನಡಿಗೆ ಮೂಲಕ ತೆರಳುತ್ತಿದ್ದ 11 ಜನ ಕಾರ್ಮಿಕರನ್ನು ತಡೆದು ಆರೋಗ್ಯ ತಪಾಸಣೆ ನಡೆಸುವ ವೇಳೆ ಕಾರ್ಮಿಕನೋರ್ವ ಮೃತಪಟ್ಟಿದ್ದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಜಾರ್ಖಂಡ್ ಮೂಲದ ಬಾಬುಲಾಲ್ ಸಿಂಗ್ 45 ವರ್ಷದ ವ್ಯಕ್ತಿ ಮೃತಪಟ್ಟಿದ್ದಾನೆ. ಖಾನಾಪುರದಲ್ಲಿ ಈ ಕಾರ್ಮಿಕರು ಸೆಂಟ್ರಿಂಗ್ ಕೆಲಸ ನಡೆಸುತ್ತಿದ್ದರು. ಲಾಕ್ಡೌನ್ ನಲ್ಲಿ ಇಲ್ಲಿಯೇ ಸಿಕ್ಕಿ ಹಾಕಿಕೊಂಡಿದ್ದರು. ಹೇಗಾದರೂ ಮಾಡಿ ಊರು ಸೇರಬೇಕೆಂದು ಕಾಲ್ನಡಿಗೆ ನಡೆಸಿದ್ದರು. ಲಾಕ್ಡೌನ್ ಆಗಿದ್ದರಿಂದ ಕಾಲ್ನಡಿಗೆ ಆರಂಭಿಸಿದ್ದ ಕಾರ್ಮಿಕರು ಖಾನಾಪುರವನ್ನು 2 ದಿನಗಳ ಹಿಂದೆಯೇ ಬಿಟ್ಟಿದ್ದರು. ಚಿಕ್ಕೋಡಿಗೆ ಬಂದಾಗ ಪೊಲೀಸರು ಇವರನ್ನು ತಡೆದು ಆಸ್ಪತ್ರೆಗೆ ತಪಾಸಣೆಗೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿ ಕಾರ್ಮಿಕ ಬಾಬುಲಾಲ್ ಸಿಂಗ್ ತಲೆ ತಿರುಗಿಬಿದ್ದು ಮೃತಪಟ್ಟಿದ್ದಾನೆ. ವ್ಯಕ್ತಿಯ ಸಾವಿನ ಹಿಂದೆ ಹಲವು ಅನುಮಾನಗಳು ಕಂಡುಬಂದಿದ್ದು COVID-19 ಸೋಂಕಿನಿಂದ ಮೃತಪಟ್ಟಿದ್ದಾನೋ ಅಥವಾ ಕಾಲ್ನಡಿಗೆಯಲ್ಲಿ ಬರುವಾಗ ಸರಿಯಾದ ಊಟ ನೀರು ಇಲ್ಲದೆ ನಡೆಯುತ್ತಾ ಅನಾಯಾಸವಾಗಿ ಸತ್ತಿದ್ದಾನೋ ಎಂಬುದು ಇನ್ನೂ ಖಚಿತವಾಗಿಲ್ಲ. ಕೋವಿಡ್ ಲಕ್ಷಣಗಳು ಯಾವುದೂ ಕಂಡು ಬಂದಿಲ್ಲ. ಆದರೆ ಆರೋಗ್ಯ ಇಲಾಖೆ ಸಿಬ್ಬಂದಿ ತಪಾಸಣೆ ನಡೆಸಿದ್ದಾರೆ. ಸ್ಥಳಕ್ಕೆ ತಹಸೀಲ್ದಾರ್ ಸುಭಾಷ್ ಸಂಪಗಾಮಿ, ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಠಲ್ ಸಿಂಧೆ, ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಕುನ್ನೂರೆ, ಸಿಪಿಐ RR ಪಾಟೀಲ್ ಭೇಟಿ ನೀಡಿ ಪರಿಶೀಲಿಸಿದರು.